ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಆಯುಷ್ಮಾನ್ ಭಾರತ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನು ಸೆಪ್ಟೆಂಬರ್ 27, 2021 ಆರಂಭಿಸಿದರು. ಇದರ ಯೋಜನೆಯಲ್ಲಿ ಎಲ್ಲ ಜನರಿಗೆ ಡಿಜಿಟಲ್ ಹೆಲ್ತ್ ಐಡಿ ಕಾರ್ಡ್ ಅನ್ನು ನೀಡಲಾಗುವುದು. ವ್ಯಕ್ತಿಯ ಮೂಲ ಮಾಹಿತಿ, ಮೊಬೈಲ್ ಸಂಖ್ಯೆ ಅಥವಾ 12 ಅಂಕಿಯ ಆಧಾರ್ ಸಂಖ್ಯೆಯನ್ನು ಬಳಸಿ ಡಿಜಿಟಲ್ ಆರೋಗ್ಯ ಐಡಿ ಕಾರ್ಡ್ ಅನ್ನು ರಚಿಸಬಹುದು. ಇಂಗ್ಲೆಂಡ್ ಆಲ್ರೌಂಡರ್ ಮೊಯಿನ್ ಅಲಿ ಸೆಪ್ಟೆಂಬರ್ 27, 2021 ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು. 2014 ಟೆಸ್ಟ್ಗೆ ಪಾದಾರ್ಪಣೆ ಮಾಡಿದ ಮೊಯಿನ್ ಅಲಿ 64 ಟೆಸ್ಟ್ ಆಡಿದ್ದಾರೆ, 195 ವಿಕೆಟ್ ಪಡೆದಿದ್ದಾರೆ ಮತ್ತು ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ 5 ಶತಕ ಗಳಿಸಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ. ಚೀನಾದ ಕೇಂದ್ರೀಯ ಬ್ಯಾಂಕ್ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಸೆಪ್ಟೆಂಬರ್ 24, 2021 ಕ್ರಿಪ್ಟೋಕರೆನ್ಸಿಗಳ ಎಲ್ಲ ವಹಿವಾಟುಗಳನ್ನು ಕಾನೂನುಬಾಹಿರವೆಂದು ಘೋಷಿಸಿತು. ಕ್ರಿಪ್ಟೋಕರೆನ್ಸಿಗಳನ್ನು ಒಳಗೊಂಡ ಹಣಕಾಸು ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ನಿಷೇಧಿಸುತ್ತದೆ. ಉದಾಹರಣೆಗೆ ಕ್ರಿಪ್ಟೋ ಟ್ರೇಡಿಂಗ್, ಟೋಕನ್ಗಳನ್ನು ಮಾರಾಟ ಮಾಡುವುದು, ವರ್ಚುವಲ್ ಕರೆನ್ಸಿ ಉತ್ಪನ್ನಗಳನ್ನು ಒಳಗೊಂಡ ವಹಿವಾಟುಗಳು. ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ 2021 ಸೆಪ್ಟೆಂಬರ್ 20 T20 ಮಾದರಿಯಲ್ಲಿ 10,000 ರನ್ ಗಡಿ ದಾಟಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಬ್ಯಾಟಿಂಗ್ ಮಾಡುವಾಗ ಅವರು ಈ ಹೆಗ್ಗಳಿಕೆಗೆ ಪಾತ್ರರಾದರು.